ನಮಸ್ಕಾರ ಸ್ನೇಹಿತರೆ, ಕೂದಲಿನ ಆರೈಕೆಗೆ ಮುತ್ತಜ್ಜಿ ಹೇಳಿರುವ ಕೆಲವೊಂದು ಟಿಪ್ಸ್ಗಳು ಹಳ್ಳಿ ಮದ್ದುಗಳು. ಅವರ ಬಾಚಣಿಗೆಯನ್ನು ಅವರೇ ಬಳಸುವುದು ಉತ್ತಮ, ಇಲ್ಲದಿದ್ದರೆ ತಲೆಯಲ್ಲಿ ಅಲರ್ಜಿಗಳಾಗುವ ಸಾಧ್ಯತೆಗಳುಂಟು. ತಲೆಗೆ ತುಳಸಿ ಎಲೆಯ ರಸವನ್ನು ತಿಕ್ಕುವುದರಿಂದ ಹೇಣುಗಳು ಸಾಯುತ್ತದೆ. ಆಗಾಗ ಕೂದಲಿನ ತುದಿಯನ್ನು ಕತ್ತರಿಸಬೇಕು. ಹೊರಪದರಗಳಲ್ಲಿ ರಬ್ಬರ್ ಬ್ಯಾಂಡ್ಗಳನ್ನು ಕಟ್ಟುವುದಕ್ಕೆ ಬಳಸಬಾರದು. 1 ಕ್ಯಾರೆಟ್, 1 ಹಿಡಿ ತುಳಸಿ ಎಲೆ, 2 ಬೇವಿನ ಎಲೆ, 1 ನಿಂಬೆಹಣ್ಣಿನ ರಸವನ್ನೆಲ್ಲ ನೀರಿನಲ್ಲಿ ಬೆರೆಸಿ ಕುದಿಸಿ ಆರಿಸಿ ತಲೆಗೆ ಹಚ್ಚುತ್ತಾ ಬಂದರೆ ಕೂದಲು ಉದುರುವುದು ನಿಲ್ಲುತ್ತದೆ. ತಜ್ಞ ವೈದ್ಯರ ಸಲಹೆ ಇಲ್ಲದೆ ಜಾಹೀರಾತಿನಲ್ಲಿ ನೀಡುವ ಕೂದಲಿನ ಟಾನಿಕ್, ಎಣ್ಣೆ, ಔಷಧಿ, ಶ್ಯಾಂಪುಗಳನ್ನು ಬಳಸಬಾರದು. ಕೂದಲನ್ನು ಎಂದಿಗೂ ಬಿಗಿಯಾಗಿ ಕಟ್ಟಬಾರದು. ಹಾಗೆ ಕಟ್ಟಿದರೆ ಕತ್ತರಿಸಿ ತುಂಡಾಗುವ ಸಾಧ್ಯತೆ ಇದೆ. ವಾರಕ್ಕೊಮ್ಮೆ ಬೀಟ್ರೋಟಿನೊಂದಿಗೆ ಕಡಲೆ ಹಿಟ್ಟು ಮತ್ತು ಮೊಸರು ಸೇರಿಸಿ ಹಚ್ಚಿಕೊಂಡರೆ ಕೂದಲು ಹೊಳಪು ಹೆಚ್ಚುತ್ತದೆ. ಕೂದಲು ಒರಟಾಗಿದ್ದು ಹೊಳಪು ಇಲ್ಲದಿದ್ದರೆ ಕೊಬ್ಬರಿ ಎಣ್ಣೆಯೊಂದಿಗೆ ತೆಂಗಿನಕಾಯಿ ಹಾಲನ್ನು ಸೇರಿಸಿ ಬಳಸಿ. ಕ್ಯಾಲ್ಶಿಯಂ ಆಹಾರ ಹೆಚ್ಚು ಸೇವಿಸಬೇಕು. ಸೊಪ್ಪು, ತರಕಾರಿ, ಹಣ್ಣು ಹಂಪಲು ಸೇವಿಸುತ್ತಿದ್ದರೆ ಕೂದಲು ಆರೋಗ್ಯವಾಗಿರುತ್ತದೆ. ಆಗಿಂದಾಗೆ ಕೂದಲನ್ನು ಫರ್ಮ್ ಮಾಡಿಕೊಳ್ಳಬಾರದು. ಶಾಖದ ಸಹಾಯದಿಂದ ಕೂದಲನ್ನು ಗುಂಗುರು ಮಾಡಿಕೊಳ್ಳಬಾರದು. ಇದು ಕೆಲವು ಕಾಲ ಅಂದವಾಗಿ ಕಂಡರೂ ಕೂದಲನ್ನು ಜೀವರಹಿತ ಮಾಡುವುದಲ್ಲದೆ ಅಲ್ಲಲ್ಲಿ ಕತ್ತರಿಸಿ ಉದುರಿ ಹೋಗುತ್ತದೆ. ಬಾಳೆಯ ದಿಂಡನ್ನು ಸಣ್ಣಗೆ ಹಚ್ಚಿ ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ 2 ದಿನಗಳಿಟ್ಟು ಅನಂತರ ಎಣ್ಣೆ ಶೋಧಿಸಿಕೊಂಡು ಪ್ರತಿದಿನ ತಲೆ ಬಾಚುವ ಮುನ್ನ ಎಣ್ಣೆಯನ್ನು ಕೂದಲಿನ ಬುಡಕ್ಕೆ ತಿಕ್ಕಿ ಬಾಚಿದರೆ ಕೂದಲು ಉದುರುವುದಿಲ್ಲ. 1 ಹಿಡಿ ಮೆತ್ತೆಗೆ ತೆಂಗಿನಕಾಯಿ ತುರಿ ಹಾಕಿ ರುಬ್ಬಿ ಬಿಸಿ ಮಾಡಿ ತಲೆಗೆ ಹಚ್ಚಿ 2 ಗಂಟೆಗಳ ನಂತರ ಸ್ನಾನ ಮಾಡಿದರೆ ಕೂದಲು ಉದುರುವುದು ನಿಂತು ಹೋಗುತ್ತದೆ. ತಲೆ ಸ್ನಾನ ಮಾಡುವಾಗ ನೀರಿನಲ್ಲಿ ವಿನೆಗರ್ ಕಲಸಿದರೆ ಕೂದಲುಗಳಿಗೆ ಒಳ್ಳೆಯ ಮೆರಗು ಬರುತ್ತದೆ. ನೆಲ್ಲಿಯ ಚಟ್ಟನ್ನು ಹಿಂದಿನ ರಾತ್ರಿ ನೀರಿನಲ್ಲಿ ನೆನೆಹಾಕಿ ಮರುದಿನ ಚೆನ್ನಾಗಿ ಕಿವುಚಿ ಈ ನೀರಿನಿಂದ ಕೂದಲನ್ನು ತೊಳೆದರೆ ನಿಮ್ಮ ಕೂದಲಿನ ಕಾಂತಿ ಹೆಚ್ಚುತ್ತದೆ. ನೆಲ್ಲಿಕಾಯಿಯನ್ನು ಚೆನ್ನಾಗಿ ರುಬ್ಬಿ ನಿಂಬೆ ರಸದೊಂದಿಗೆ ಕಲಸಬೇಕು. ಕಲಸಿದ ಈ ಮಿಶ್ರಣವನ್ನು ತಲೆಗೆ ಹಚ್ಚಿಕೊಂಡರೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಟೀ ಡಿಕಾಕ್ಷನ್ನಿಂದ ಮೆಹಂದಿ ಸೊಪ್ಪನ್ನು ರುಬ್ಬಿ ತಲೆಗೆ ಮಾಲಿಶ್ ಮಾಡಿದರೆ ಕೂದಲಿನ ಬಣ್ಣ ಕಪ್ಪಾಗುವುದರೊಂದಿಗೆ ಕೂದಲಿನ ಆರೋಗ್ಯದ ಕಾಂತಿಯೂ ಹೆಚ್ಚುತ್ತದೆ. ನಿಂಬೆ ಹಣ್ಣನ್ನು ಕತ್ತರಿಸಿ ತಲೆಬುಡ ಹಾಗೂ ನೆತ್ತಿಗೆ ಚೆನ್ನಾಗಿ ತಿಕ್ಕಿ ತೊಳೆದರೆ ಹೊಟ್ಟು ಮಾಯವಾಗಿ ತಲೆ ಕೂದಲು ಹೊಳಪೇರುತ್ತದೆ. ಕೊಬ್ಬರಿ ಎಣ್ಣೆ ಬಳಕೆಯಿಂದ ಕೂದಲು ಮೃದುವಾಗುತ್ತದೆ. ಹಾಗೆಂದು ಎಣ್ಣೆಯನ್ನು ಅತಿ ಹೆಚ್ಚು ಹಾಗೂ ತೀರಾ ಕಡಿಮೆ ಬಳಸಬಾರದು. ಜೇನು ಸಹ ಒಂದು ಒಳ್ಳೆಯ ಕಂಡೀಷನರ್. ಜೇನಿನೊಂದಿಗೆ ಮೆತ್ತೆ, ಹೆಸರುಕಾಳು ಹಾಗೂ ಮೊಸರನ್ನು ರುಬ್ಬಿ ತಲೆಗೆ ಹಚ್ಚಿದರೆ ಆರೋಗ್ಯವಂತ ಕೂದಲು ನಿಮ್ಮದಾಗುತ್ತದೆ. ಮೊಟ್ಟೆಯ ಬಿಳಿಯ ಭಾಗವನ್ನು ತಲೆಗೆ ಹಚ್ಚಿಕೊಳ್ಳುತ್ತಾ ಸ್ನಾನ ಮಾಡುವುದರಿಂದ ಕೂದಲಿನ ಜಿಡ್ಡಿನಾಂಶ ಇಳಿಮುಖವಾಗುತ್ತದೆ. ಕೂದಲಿಗೆ ಹಚ್ಚುವ ಹೇರ್ ಕಲ್ಲರಿಂಗ್ ಪ್ರಾಡಕ್ಟ್ಗಳನ್ನು ಕಡಿಮೆ ಉಪಯೋಗಿಸುವುದರಿಂದ ತಲೆಹೊಟ್ಟು ಹಾಗೂ ಕೂದಲು ಉದುರುವಿಕೆಯನ್ನು ತಡೆಗಟ್ಟಬಹುದು. ತಲೆಗೆ ಹೆಚ್ಚು ಹೆಚ್ಚು ಎಣ್ಣೆ ಹಚ್ಚುವುದನ್ನು ತಡೆಗಟ್ಟಿ. ಇದರಿಂದಾಗಿ ಹೊಟ್ಟು ತಲೆ ಕೂದಲಿನೊಂದಿಗೆ ಇನ್ನಷ್ಟು ಅಂಟಿಕೊಂಡು ಹಾನಿ ಮಾಡುವುದನ್ನು ತಡೆಗಟ್ಟಬಹುದು. ವಾರಕ್ಕೆ ಕ್ರಮವಾಗಿ 2-3 ಬಾರಿ ತಲೆಯನ್ನು ಸ್ವಚ್ಛವಾಗಿ ತೊಳೆದಲ್ಲಿ ಹೊಟ್ಟಿನ ಸಮಸ್ಯೆ ಕಾಡುವುದಿಲ್ಲ ಹಾಗೂ ಕೂದಲು ಕಾಂತಿಯುಕ್ತವಾಗುತ್ತದೆ. ಆಲಿವ್ ಆಯಿಲ್ ಕೂಡ ಒಂದು ಉತ್ತಮ ಕಂಡೀಷನರ್. ತಲೆಗೆ ಹಚ್ಚುವ ಮುನ್ನ ಆಲಿವ್ ಎಣ್ಣೆಯನ್ನು ಚೆನ್ನಾಗಿ ತಲೆಗೆ ವರ್ಧನ ಮಾಡಿ 1/2 ಗಂಟೆಯ ನಂತರ ಸ್ನಾನ ಮಾಡಬೇಕು. ಬಿಸಿ ನೀರಿನಿಂದ ತಲೆಗೆ ಸ್ನಾನ ಮಾಡಿದ ಮೇಲೆ 2 ಚೆಂಬು ತಣ್ಣೀರಿಗೆ ನಿಂಬೆಕಾಯಿಯ 1 ಹೋಳು ರಸ ಹಿಂಡಿ ತಲೆಯ ಮೇಲೆ ಹಾಕಿಕೊಂಡರೆ ತುಂಬಾ ಒಳ್ಳೆಯದು. ಹೀಗೆ ಮಾಡುವುದರಿಂದ ಕೂದಲಿಗೆ ಮೃದು ಮತ್ತು ಹೊಳಪು ನಿಂಬೆಹಣ್ಣಿನಿಂದ ಬರುತ್ತದೆ. ಮೇಲಾಗಿ ಬಿಸಿ ತಣ್ಣೀರು ಹಿಂದೆಯೇ ತಗುಲುವುದರಿಂದ ಕೂದಲಿನ ಬುಡ ಗಟ್ಟಿಯಾಗಿ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ರಕ್ತ ಸಂಚಾರ ಚೆನ್ನಾಗಿ ಆಗುವುದರಿಂದ ಕೂದಲು ಬೆಳೆಯುತ್ತದೆ. ಬಾಳೆಹಣ್ಣಿನ ಸಿಪ್ಪೆಯನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಕೊಬ್ಬರಿ ಎಣ್ಣೆಗೆ ಬೆರೆಸಿ ಕುದಿಸಿ ಶೋಧಿಸಿಟ್ಟುಕೊಂಡು ಪ್ರತಿನಿತ್ಯ ತಲೆಬಾಚಿಕೊಳ್ಳುವ ಮುನ್ನ ನೆತ್ತಿಗೆ ತಿಕ್ಕಿದರೆ ಕೂದಲು ಉದುರುವುದು ನಿಲ್ಲುತ್ತದೆ. 1 ಸ್ವಲ್ಪ ಹತ್ತಿಯನ್ನು ಟಿಂಚರ್ ಅಯೋಡಿನ್ನಲ್ಲಿ ಅದ್ದಿ ತಲೆ ಕೂದಲಿನ ಬುಡಕ್ಕೆ ಹಚ್ಚಿ ಆರಲು ಬಿಡಿ. ಮಾರನೇ ದಿನ ಹರಳೆಣ್ಣೆಯನ್ನು ಕೂದಲಿನ ಬುಡಕ್ಕೆ ನೆತ್ತಿಗೆ ಚೆನ್ನಾಗಿ ತಿಕ್ಕಿ ಒಂದಿಷ್ಟು ಬಿಸಿ ನೀರಿನಲ್ಲಿ ಟವಲನ್ನು ಅದ್ದಿ ಹಬೆಯನ್ನು ಕೂದಲಿಗೆ ಕೊಡಿ. ಈ ರೀತಿ 4 ದಿನಗಳಿಗೊಮ್ಮೆ ಮಾಡುತ್ತಾ ಬಂದರೆ 4 ತಿಂಗಳಲ್ಲಿ ಕೂದಲು ಉದುರುವುದು ನಿಲ್ಲುತ್ತದೆ.
ಯಾವುದೇ ಎಣ್ಣೆಯ ಸಹಾಯವು ಇಲ್ಲದಿದ್ದರೂ ಸಹ ಕೂದಲನ್ನು ಬೆರಳುಗಳಿಂದ ಚೆನ್ನಾಗಿ ವರ್ಧನ ಮಾಡಿದರೂ ಸರಿ, ರಕ್ತ ಪ್ರಸರಣವಾಗಿ ಕೂದಲು ಆರೋಗ್ಯವಾಗುತ್ತದೆ. ಕಂಡೀಷನರ್ ಬಳಸಿದರೆ ಕೂದಲು ತುಂಬಾ ಜಿಡ್ಡಾಗಿ ತಯಾರಾಗುತ್ತದೆ. ಎಣ್ಣೆ ಕೂದಲು ಇರುವವರು ಕಂಡೀಷನರ್ ಅನ್ನು ಕೂದಲ ಕೊನೆಯಲ್ಲಿ ಮಾತ್ರ ಹಚ್ಚಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.